ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬಂಧುಗಳೇ, ನಾವು ಹೀಗೆ ದುರ್ಬಲವಾಗಿ ಕೂತಿದ್ರೆ ಒಂದಿನ ನಮ್ಮ ಶ್ರೇಷ್ಠತೆ, ನಮ್ಮ ರೀತಿ, ನಮ್ಮ ನೀತಿ, ನಮ್ಮ ಪದ್ಧತಿ, ನಮ್ಮ ಆಚಾರಗಳನ್ನೇ ನಾಶ ಮಾಡಿಬಿಡ್ತಾರೆ. ಯಾಕ್ರಿ ಕಲ್ಲೆಸ್ತಿದ್ದು? ಯಾಕೆ ಅಂದ್ರೆ ಈ ವ್ಯಕ್ತಿ ನಮ್ ಜಾತಿ, ನಮ್ ಧರ್ಮ, ನಮ್ ಸಂಸ್ಕೃತಿ, ನಮ್ಮ ಶ್ರೇಷ್ಠತೆನ ನಾಶ ಮಾಡೋ ಮಾತಾಡ್ತಿದ್ದಾನೆ. ಸಾವಿರಾರು ವರ್ಷಗಳಿಂದ ಮೇಲ್ವರ್ಗದವರಾದ ನಾವು ಶ್ರೇಷ್ಠರಾಗಿದ್ವಿ, ಶ್ರೇಷ್ಠರಾಗೇ ಇರ್ತೀವಿ. ಯಾರಾದರೂ ನಮ್ಮನ್ನ ದುರ್ಬಲ ಅಂತ ಹೀಗಳಿಯೋದಾದ್ರೆ ಅಂಥವ್ರಿಗಿದೇ ಥರ ಅವರ ತಲೆಗೆ ಕಲ್ಲು ತಗೊಂಡು ಹೊಡಿತೀನಿ. ಮೊದಲು ನೀವ್ಯಾರು ಹೇಳ್ರಿ? ಹೇಳ್ತೀನಿ, ಇಳಿ ಕೆಳಗೆ. ಮೇಘನಾಥ. ಅರೆ, ಇವ್ರು ಗಿರಿನಾಥ್ ಚೌಪಾಟಿಯ ಮೇಘನಾಥ? ಕೆಳವರ್ಗದವರ ಶತ್ರು, ಜಗತ್ತನ್ನ ಮೇಲ್ಜಾತಿಯವರು ಮಾತ್ರ ಆಳ್ವಿಕೆ ಮಾಡಬೇಕು, ಅವ್ರು ಮಾತ್ರ ಇರಬೇಕು ಅಂತ ಇವ್ರು ಪ್ರತಿಪಾದಿಸೋದು. ಬಹಳ ಅಪಾಯಕಾರಿ ವ್ಯಕ್ತಿ. ಇವ್ರಿಗೆ ಹೆದ್ರಿ ಇವ್ರ ಕಾಲೋನಿಗೆ ಕೆಳವರ್ಗದವ್ರು ಕಾಲಿಡೋಕು ಹೆದರ್ಕೋತಾರೆ. ನಾನದೇ ಮೇಘನಾಥ. ನಾನವನೇ. ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ರೀತಿ ನೀತಿ, ನಮ್ಮ ಮಾನ್ಯತೆಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ ನನ್ನ ಎರಡೂ ಕೈಯಲ್ಲಿ ದೊಡ್ಡ ಕಲ್ಲು ಎತ್ಕೊಂಡು ಇಡೀ ಜಗತ್ತನ್ನ ರಕ್ತ ಸಿಕ್ತ ಮಾಡ್ತೀನಿ. ನಾನದೇ ಮೇಘನಾಥ. ನಮ್ಮ ಜಾತಿಯ ಶ್ರೇಷ್ಠತೆನ ಸಾಬೀತು ಮಾಡೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಯಾರನ್ನು ಬೇಕಾದರೂ ಮುಟ್ಟಬಲ್ಲೆ, ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬಲ್ಲೆ. ಧೈರ್ಯಕ್ಕೆ ಮತ್ತೊಂದು ಹೆಸರೇ ಮೇಘನಾಥ. ನನ್ನ ಹೆಸರು ನೆನಪಲ್ಲಿರಲಿ. ನೀವೆಲ್ಲರೂ ಮತ್ತವನು ಪ್ರಚಂಡ ಮೂರ್ತಿಗಳನ್ನು ಜೈಲಿಗೆ ಕಳಿಸಿ ನರೋತ್ತಮ ಜೋಶಿನ ವಿದೇಶಕ್ಕೆ ಓಡಿಸಿದ್ನಲ್ಲ, ಅವು ನನ್ನ ಹೆಸರನ್ನ ಯಾವತ್ತೂ ಮರೀದಿರೋ ಹಾಗೆ ಮಾಡ್ತೀನಿ. ಎಲ್ರು ಲೆಕ್ಕನ ತೀರ್ಸೇ ತೀರಿಸ್ತೀನಿ, ಬಡ್ಡಿ ಸಮೇತ ತೀರಿಸ್ತೀನಿ. ನಮಗೊಬ್ಬ ನಾಯಕ ಬೇಕು ಅಂತ ಸೇರಿದ್ ನಾವಿಲ್ಲಿ. ನಮ್ಮ ಜಾತಿ ಪ್ರತಿಷ್ಠೆನ ಎತ್ತಿ ಹಿಡಿಯೋರು ಒಬ್ರು ಬೇಕು ನಮಗೆ. ಆ ಭೀಮರಾವ್ ಮತ್ತು ಅವನ ಜಾತಿ ಅವ್ರಿಗೆ ಬುದ್ಧಿ ಕಲಿಸೋರು ಬೇಕಿತ್ತು. ನಾನು ನಿಮ್ಮೆಲ್ರಿಗೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಹೇಗೆ ಸಿದ್ಧವಾಗಿರಬೇಕು ಅಂದರೆ, ಒಬ್ಬರಲ್ಲ ಸಾವಿರ ಪ್ರಚಂಡ ಮೂರ್ತಿಗಳೇ ಬರಲಿ, ನಮ್ಮ ಹೋರಾಟನ ನಾವು ನಿಲ್ಲಿಸಬಾರ್ದು. ಸಂಘರ್ಷವನ್ನು ಮುಂದುವರಿಸಬೇಕು. ನಮ್ಮ ಜೀವನವನ್ನು ನಾವೇ ನಮ್ಮ ಕೈಯಾರೆ ರೂಪಿಸ್ಕೋಬೇಕು. ಭೀಮರಾವ್, ನೀನು ಓದಿರೋನು, ಹೆಂಗೆ ಮಾತಾಡಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲಿ, ಯಾವಾಗ, ಹೇಗೆ ಮಾತಾಡಬೇಕು ಅಂತ. ಈ ಕಾರಣಕ್ಕಾಗೆ ನಾವು ನೀನಿರೋ ಜಾಗದಲ್ಲಿ ಇರಲ್ಲ ಅಂತ ಹೇಳ್ತಾ ಇರೋದು. ಇಲ್ಲೇನ್ ನಡೀತಾ ಇದೆ? ಸಂತೋಷಕೂಟ,
ಇಲ್ಲೂ ನಿನ್ ಪ್ರವಚನ ಶುರು ಹಚ್ಕೊಂಡಿದ್ಯಾ? ಇಲ್ಲ ನಂಜುಂಡಣ್ಣ, ನಾನು ಪ್ರವಚನ ಕೊಡ್ತಿಲ್ಲ. ನಾನು ನಿಮ್ಮನ್ನೆಲ್ಲ ಎಚ್ಚರಿಸ್ತಿದ್ದೀನಷ್ಟೇ. ಒಬ್ಬ ಪ್ರಚಂಡಮೂರ್ತಿ ಜೈಲಿಗೆ ಹೋಗಿದ ಮಾತ್ರಕ್ಕೆ, ಒಬ್ಬ ನರೋತ್ತಮ್ ಜೋಶಿ ಓಡ್ ಹೋಗಿದ ಮಾತ್ರಕ್ಕೆ ನಮ್ಮ ಮೇಲೆ ಪ್ರತಿನಿತ್ಯ ದ್ವೇಷ ಸಾಧಿಸೋಂಥ ಜನಾನೇ ಇಲ್ಲ ಅಂತ ನೀವ್ಯಾರು ಭಾವಿಸ್ಬೇಡಿ. ಯಾಕಂದ್ರೆ ಈ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ, ನಮ್ಮ ವಿರುದ್ಧ ನಿಲ್ಲೋದಕ್ಕೆ ಪ್ರತಿನಿತ್ಯ ಒಬ್ಬೊಬ್ಬ ಪ್ರಚಂಡಮೂರ್ತಿ, ಪ್ರತಿನಿತ್ಯ ಒಬ್ಬೊಬ್ಬ ನರೋತ್ತಮ್ ಜೋಶಿ ಹುಟ್ಟುತ್ತಾನೆ ಇರ್ತಾನೆ ಇಲ್ಲಿ. ಮೇಘನಾಥರಿಗೆ ಜೈ ಮಾಡಲಿ, 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 ಜೈ ಮಾಡಲಿ, ಜೈ ಮಾಡಲಿ. ಕಿಟ್ಟಿ ಅಂದ್ರೆ ನೀನೇನಾ? ಹೌದು ಮಲ್ಲಿಕ್ರೆ. ನೀನ್ ಹೂ ಮಾರ್ತೀಯ ಅಲ್ವಾ? ಹಾ. ಒಂದ್ ದೊಡ್ಡ ಕಾರ್ಯಕ್ರಮ ಇದೆ, ಸಾಕಷ್ಟು ಹೂ ಬೇಕಾಗತ್ತೆ. ಹಾ, ಕಳ್ಸ್ಕೊಡ್ತೀನಿ ಮಲ್ಲಿಕ್ರೆ. ಎಲ್ಲಿ ಕಳ್ಸ್ಕೊಡ್ಬೇಕು? ಒಂದ್ ವಿಳಾಸ ಕೊಡ್ತೀನಿ, ಅಲ್ಲಿ ಸಾಹೇಬ್ರನ್ನ ಭೇಟಿ ಮಾಡು. ಎಷ್ಟು ಬೇಕು ಅಂತ ಅವರೇ ಹೇಳ್ತಾರೆ. ನಮಸ್ತೆ ಮಲ್ಲಿಕ್ರೆ. ಮಾಲೀಕ್ರೆ, ಎಲ್ಲಿಗೆ ಯಾವಾಗ ಎಷ್ಟು ಹೂವು ಬೇಕು ಅಂತ ಹೇಳಿದ್ರೆ? ಏನಾಯ್ತು, ಹೆದರ್ಕೊಂಬಿಟ್ಯಾ? ನಾನೇ ನಿಂಗೆ ಹೊಡೆಯಕ್ ಹೋಗ್ಲಿಲ್ಲ, ನನ್ನ ಪೊರ್ಕೆ ಇಟ್ಟೆ ಅಷ್ಟೇ. ಅಲ್ಲಿ ಬಾಬಾ, ನನ್ನ ಹತ್ರ ಬಾ, ನಾನು ಹೇಳ್ತೀನಿ ಬಾ. ಇಲ್ಲಿ ಹೂವು ಎಷ್ಟು ಎಲ್ಲಿಗೆ ಯಾವತ್ ಬೇಕು ಅಂತ ಹೇಳ್ತೀನಿ. ಬಾಬಾ, ನಾನೇನು ಮಾಡಲ್ಲ ನೋಡು. ನನ್ನ ಎರಡು ಕೈ ಖಾಲಿ ಇದೆ, ನಾನು ನನ್ನ ಪೊರ್ಕೆನೂ ಅಲ್ಲಿ ಹಾಕ್ಬಿಟ್ಟೆ. ನಿಂಗೇನು ಮಾಡೋದಿಲ್ಲ, ಬಾ. ಹೆದರ್ಕೋಬೇಡ, ಹತ್ರ ಬಾ ಬಾ. ಬಾ ಮುಂದೆ ಬಾ. ಈಗ ಹೇಳು, ಏನ್ ಹೇಳ್ತಿದ್ದೆ ನೀನು? ಹೇಳು ಹೇಳು ಹೇಳು, ಏನ್ ಹೇಳ್ತಾ ಇದ್ದೆ? ಮಾಲೀಕ್ರೆ, ಹೂವು ಎಲ್ಲಿಗೆ ಎಷ್ಟು ಯಾವಾಗ ಕಳ್ಸ್ಕೊಡ್ಬೇಕು ಅಂದೆ. ಮೊದಲು ಈ ಹೂನ ಸರಿಯಾಗಿ ಕಣ್ಬಿಟ್ ನೋಡು. ಕೆಳಜಾತಿಯವನಾಗಿರೋ ನೀನು ಕೆಳಜಾತಿಯವ್ರ ಮಧ್ಯೆ ಹೂ ಮಾರ್ತೀಯ? ಈ ಹೂ ನಮ್ಮಂತ ಮೇಲ್ಜಾತಿಯವ್ರಿಗೋಸ್ಕರನೇ ಇರೋದು. ನೋಡು, ಸರಿಯಾಗಿ ನೋಡು, ಮೇಲ್ಜಾತಿಯವ್ರ ಹೂವು ಹೇಗ್ ಕಾಣುತ್ತೆ ಅಂತ. ಕಾಣಿಸ್ತಾ ಕಾಣಿಸ್ತಾ ಇಲ್ವಾ? ಕಾಣಿಸ್ತು ತಾನೆ. ಈಗ ಇದೇ ಸ್ಥಿತಿಲಿ ನಿನ್ನ ವಠಾರಕ್ಕೆ ವಾಪಸ್ ಹೋಗ್ಬೇಕು. ನಿನ್ನ ಅಂಗಡಿಲಿಟ್ಟಿರೋ ಹೂವನ್ನ ಸರಿಯಾಗಿ ನೋಡ್ಬೇಕು. ನೋಡು, ವ್ಯತ್ಯಾಸ ಹುಡ್ಕೋ. ನಿನ್ನಂಥ ಕೆಳಜಾತಿಯವನ್ನ ಮಾರೋ ಹೂಗು ಹೇಗ್ ಕಾಣುತ್ತೆ ಅಂತ. ಯಾವಾಗ ನಿನಗೆ ಹೂವಿನ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗುತ್ತೋ ಆವಾಗ ನಿನ್ಗೆ ನಾನು ಮನುಷ್ಯರ ಮಧ್ಯೆ ಇರೋ ವ್ಯತ್ಯಾಸ ತಿಳಿಸ್ಕೊಡ್ತೀನಿ. ಅಯ್ಯಯ್ಯಯ್ಯಯ್ಯ, ಎಷ್ಟು ದೊಡ್ಡ ಅಪರಾಧ ಆಗೋಯ್ತು ನನ್ನಿಂದ. ಮೈಲಿಗೆ ಆಗ್ಬಿಟ್ನಲ್ಲ ನಾನು, ಇವನನ್ನು ಮುಟ್ಬಿಟ್ನಲ್ಲ. ಏ, ಹಾ.
ಅರೆ ಇನ್ನೂ ಇಲ್ಲೇ ಕೂತಿದ್ಯಾ? ನಿಮ್ಮಪ್ಪಂದೇನೋ ಜಾಗ ಇದು, ಹೇಳು, ಎದ್ದಳೋ? ನಾನು ಹೇಳಿದ್ ಕೇಳಿಸ್ತೋ ಇಲ್ವೋ? ಎದ್ದಳೋ, ಬೇಗ ಹೇಳ, ತೊಲಗು ತೊಲಗು ಇಲ್ಲಿಂದ ಹೋಗು. ಏ ಕೇಳಿಸ್ಕೋ, ವಠಾರ ಸೇರೋ ತನಕ ನಿನ್ ಮುಖ ಇದೇ ತರ ಇರಬೇಕು. ಇಲ್ಲ ಅಂದ್ರೆ ಮುಂದಿನ ಸಲ ನಿನ್ ತಲೆ ನೆಲದಲ್ಲಿ ಹೂತ್ ಹಾಕ್ಬಿಡ್ತೀನಿ, ಹುಷಾರ್. ಏನ್ ಬಂದಿದ್ದು ರಮ? ಅದು ತುಂಬಾ ದಿನದಿಂದ ಓದಕ್ ಸಮಯ ಸಿಗ್ಲಿಲ್ಲ ಅಲ್ವಾ, ಅದಕ್ಕೆ ಇವಾಗ ಓದಕ್ ಬಂದೆ. ಏನ್ ಹಾಗ್ ನೋಡ್ತಿದ್ದೀರಾ? ಏನಿಲ್ಲ, ಹಾಗೆ ಸುಮ್ನೆ. ಯಾರಾದ್ರೂ ಸುಮ್ನೆ ಹಾಗ್ ನೋಡ್ತಾರ? ಅಲ್ಲ, ನಿಮ್ಗೇನ್ ಅನ್ಸ್ತಿದೆ? ನಾನು ಓದೋದ್ ಮರ್ತಿದ್ದೀನಿ ಅಂತನ, ಇಲ್ಲ ನನಗ್ ಓದೋದ್ರ ಮೇಲೆ ಆಸಕ್ತಿ ಇಲ್ಲ ಅಂತನ? ನಿಮ್ ಪ್ರಕಾರ ನನ್ಗೆ ಓದಿನ ಬಗ್ಗೆ ಮಹತ್ವ ಗೊತ್ತಿಲ್ಲ ಅಂತನ? ಅಯ್ಯೋ ಇಲ್ಲ ರಮ, ಹಾಗೆಲ್ಲ ನಾನು ಯೋಚನೆ ಕೂಡ ಮಾಡಲ್ಲ. ನೀನೇ ಏನೇನೋ ಅನ್ಕೋತಿದ್ಯಾ ಹೇಳಿ ಪರವಾಗಿಲ್ಲ, ಹೀಗೆ ಅನ್ನಿಸ್ತಿದ್ದ ತಾನೆ? ಇಲ್ಲ ರಮ, ನಾನು ನಿಜವಾಗ್ಲೂ ಹಾಗೆಲ್ಲ ಅನ್ಕೊಂಡಿಲ್ಲ. ನೀನ್ ಓದ್ಕೋ. ಈ ನಗು ಯಾಕೆ? ಅಯ್ಯೋ ಎದ್ದೇಳಿ ರಮಾ, ಇದ್ ಬನ್ನಿ ಇಲ್ಲಿ. ಇದೇನ್ ಮಾಡ್ತಿದ್ಯಾ ನೀವು? ನಗಿ ನಗಿ, ಈಗ ನಗ್ಬೇಕಾ? ಹಾ ನಗಿ. ಯಾಕೆ? ನಗ್ರಿ ಹೇಳ್ತೀನಿ. ಯಾಕ್ ನಗ್ಬೇಕು? ನಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡಿ ನಗಿ. ಅಲ್ಲ, ನನಗ್ ನಗ್ತಾ ಇದ್ದೀನಿ ಆದ್ರೆ ಸಾಕ್ ಸಾಕ್ ಸಾಕು ರಮಾ, ಈಗ ಹೇಳು ಇದನ್ ಯಾಕೆ ಮಾಡಿದೆ? ನಾನು ಸ್ವಲ್ಪ ಹೊತ್ತಿಗಾದ್ರೂ ಭೀಮರಾವ್ ಅಂಬೇಡ್ಕರ್ ಜೊತೆ ಅವ್ರ ಹೆಂಡತಿ ಆಗಿರೋ ಪ್ರಯತ್ನ ಮಾಡ್ತಿದ್ದೆ. ಅಂದ್ರೆ ನಾವು ಒಟ್ಟಿಗೆನೆ ಇರ್ತೀವಲ್ಲ ಗಂಡ ಹೆಂಡತಿಯಾಗಿ? ಒಟ್ಟಿಗೆ ಇರ್ತೀವಷ್ಟೇ. ನೀವು ನನಗ್ ಅರ್ಥ ಮಾಡಿಸ್ತೀರ, ಬೇರೆಯವ್ರ ಬಗ್ಗೆ ಕಾಳಜಿ ವಹಿಸ್ತೀರ, ಜನರ ಕಷ್ಟದ ಬಗ್ಗೆ ಕೇಳ್ತೀರ, ಹಾಗೆ ನಿಮ್ಮ ವಿಚಾರಗಳನ್ನ ಹೇಳುವಾಗ ನನ್ನ ಗಂಡನ ಕಾಣಿಸಲ್ಲ, ಸಮಾಜದ ನಾಯಕರಾಗಿ ಕಾಣಿಸ್ತೀರ. ಆ ಸಮಯದಲ್ಲಿ ನಾನು ನಿಮ್ಮ ಹೆಂಡತಿಗಿಂತ ಹೆಚ್ಚಾಗಿ ಈ ಸಮಾಜದ ವ್ಯಕ್ತಿಯಾಗಿ ನಿಂತಿರ್ತೀನಿ. ಆದ್ರೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೆ, ನೀವ್ ನನ್ನ ನೋಡ್ತಿದ್ದ ರೀತಿ, ನಾನು ನಿಮ್ ಕೈ ಹಿಡ್ದಿದ್ದು, ನಗ್ರಿ ಅಂದಾಗ ನಕ್ಕಿದ್ದು, ಆಗ ನನ್ ಗಂಡನ ಕಾಣಿಸಿದ್ರಿ. ಏನ್ ಮಾಡ್ಲಿ ರಮಾ, ನಾನು ನಮ್ಮ ಜನರ ಬಗ್ಗೆ ನಾನು ಬಹಳನೇ ಯೋಚನೆ ಮಾಡ್ತೀನಿ. ಹೆಚ್ಚಾಗಿ ಯೋಚನೆ ಮಾಡಿದಷ್ಟು ಮಾತು ಹೆಚ್ಚಾಗುತ್ತೆ. ಇವೆಲ್ಲ ನನ್ನ ಜೀವನದ ಅವಿಭಾಜ್ಯ ಅಂಗ, ಇದನ್ನ ಹೊರತಾಗಿ ನಾನಿಲ್ಲ. ನಮ್ಮ ಜನ ಎಷ್ಟು ಕಷ್ಟದಲ್ಲಿ ಜೀವನ ಸಾಗಿಸ್ತಿದ್ದಾರೆ, ಜೀವನನೇ ಒಂದು ಹೋರಾಟ ಆಗೋಗಿದೆ ಅವ್ರಿಗೆ. ನಾನೀ ಹೋರಾಟದಲ್ಲಿ ಒಂದು ಭಾಗಿಯಾಗಿದ್ದೀನಿ ಅಷ್ಟೇ. ಆದ್ರೆ ನಾನು ಯಾವಾಗ ಹೇಳ್ದೆ ನಾನು ಒಬ್ಳಿಗೆ ಸೇರ್ಬೇಕು ಅಂತ? ನಿಮ್ ರಮಾ ಅರ್ಥ ಮಾಡ್ಕೊಂಡಿದ್ದಾಳೆ, ಭೀಮರಾವ್ ಅಂಬೇಡ್ಕರ್ ಅವಳಗ್ ಮಾತ್ರ ಅಲ್ಲ, ಆದ್ರೆ ಕೆಲವೊಂದ್ಸಲ ಕೆಲವು ಕ್ಷಣಗಳಿಗಾದ್ರೂ ನನ್ ಜೊತೆ ಹೀಗೆ ನಡ್ಕೊಳ್ಳಿ ಸಾಕು, ಹೀಗೆ ನಗ್ನಗ್ತಾ ಇರಿ,
ಇಷ್ಟೇ ಸಾಕು ಈರಾಮಂಗೆ. ನಗೀಗ ಸಾಕು ಸಾಕು. ಏನಿಲ್ಲ, ನನಗೊಂದು ವಿಷಯ ಹೇಳು. ನಿಜವಾಗ್ಲೂ ನೀನು ಓದಕ್ ಬಂದ್ಯ ಅಥವಾ ನನ್ನ ರೇಗ್ಸಕ್ಕ? ರೇಗ್ಸಕ್ಕೆ. ಈಗ ಸುಮ್ಮನೆ ಓದಕ್ ಕೂತ್ಕೋ ಬಾ. ನಿಜ ಹೇಳ್ಬೇಕಂದ್ರೆ ಈ ನೀರಿನ ಸಮಸ್ಯೆ ಶುರುವಾದಾಗಿಂದ ಅದ್ರ ಚಿಂತೆ ಮಧ್ಯೆ ನನ್ನ ನಗುನೇ ಬತ್ತು ಹೋಗಿತ್ತು. ಆದ್ರೆ ಇವತ್ ನೀನ್ ಮಾಡಿದ್ಯಲ್ಲ ಕೀಟ್ಲೆಯಿಂದ, ನಿನ್ನ ಮಾತುಗಳಿಂದ, ತುಂಬಾ ದಿನದ ನಂತರ ನನ್ನ ಮುಖದಲ್ಲೂ ನಗು ಬಂತು. ಥ್ಯಾಂಕ್ ಯು. ಈಗ ಓದ್ಕೋ. ಕೆಳಜಾತಿಯವನಾಗಿರೋ ನೀನು ಕೆಳಜಾತಿಯವ್ರ ಮಧ್ಯೆ ಹೂ ಮಾರ್ತೀಯ? ಈ ಹೂ ನಮ್ಮಂಥ ಮೇಲ್ಜಾತಿಯವ್ರಿಗೋಸ್ಕರನೇ ಇರೋದು. ನೋಡು, ಸರಿಯಾಗಿ ನೋಡು. ಮೇಲ್ಜಾತಿಯವ್ರ ಹೂವು ಹೇಗ್ ಕಾಣುತ್ತೆ ಅಂತ. ಈಗ ಇದೇ ಸ್ಥಿತಿಲಿ ನಿನ್ನ ವಠಾರಕ್ಕೆ ವಾಪಸ್ ಹೋಗ್ಬೇಕು. ನಿನ್ನ ಅಂಗಡಿಲಿಟ್ಟಿರೋ ಹೂವನ್ನ ಸರಿಯಾಗಿ ನೋಡ್ಬೇಕು. ನೋಡು, ವ್ಯತ್ಯಾಸ ಹುಡ್ಕೋ. ನಿನ್ನಂಥ ಕೆಳಜಾತಿಯವನ್ ಮಾರೋ ಹೂವು ಹೇಗ್ ಕಾಣುತ್ತೆ ಅಂತ. ಯಾವಾಗ ನಿನಗೆ ಹೂವಿನ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗುತ್ತೋ ಆವಾಗ ನಿನ್ಗೆ ನಾನು ಮನುಷ್ಯರ ಮಧ್ಯೆ ಇರೋ ವ್ಯತ್ಯಾಸ ತಿಳಿಸ್ಕೊಡ್ತೀನಿ. ಕಿಟ್ಟಿ, ಏನಾಯ್ತು ನಿಂಗೆ? ಕಿಟ್ಟಿ ಅಣ್ಣ, ಏನಾಯ್ತು ಹೇಳಿ, ಏನಾಯ್ತು ಅಂತ? ಅಯ್ಯೋ, ಏನಾದ್ರೂ ಮಾತಾಡಪ್ಪ. ಕಿಟ್ಟಿ, ಏನಾಯ್ತು? ಕಿಟ್ಟಿ ಅಣ್ಣ, ಈಗ ಇದೇ ಸ್ಥಿತಿಲಿ ನಿನ್ನ ವಠಾರಕ್ಕೆ ವಾಪಸ್ ಹೋಗ್ಬೇಕು. ನಿನ್ನ ಅಂಗಡಿಲಿಟ್ಟಿರೋ ಹೂವನ್ನ ಸರಿಯಾಗಿ ನೋಡ್ಬೇಕು. ನೋಡು, ವ್ಯತ್ಯಾಸ ಹುಡ್ಕೋ. ನಿನ್ನಂಥ ಕೆಳಜಾತಿಯವನ್ ಮಾರೋ ಹೂವು ಹೇಗ್ ಕಾಣುತ್ತೆ ಅಂತ. ಅಣ್ಣ, ಏನಾಯ್ತು ಅಣ್ಣ? ಯಾಕೆ ಹೀಗೆ ಅಳ್ತಾ ಇದ್ದೀರಾ? ಕಿಟ್ಟಿ, ಏನಾಯ್ತು?